ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ ಸುಖ ಎರಡೂ ಇರುತ್ತೆ. ಕಷ್ಟ ಬಂದಾಗ ಕುಗ್ಗಬಾರ್ದು, ಸುಖ ಬಂದಾಗ ಹಿಗ್ಗಬಾರ್ದು. ಹಂಗಿದ್ರೆ ಮಾತ್ರ ಪ್ರತಿಯೊಬ್ಬರು ಕೂಡ ಲೈಫಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ. ಇವತ್ತು ನಾನು ನಿಮಗೆ ಅಂಥದ್ದೇ ಒಂದು ಸ್ಟೋರಿನ ಹೇಳೋದಕ್ಕೆ ಹೊರಟಿದ್ದೀನಿ. ತುಂಬ ದ್ವೇಷ ಮಾಡಿ, ತುಂಬ ಪ್ರೀತಿ ಮಾಡಿ ಒಬ್ರನ್ನೊಬ್ಬರು ಬಿಟ್ಟೋದ ಮೇಲೆ ಮತ್ತೆ ಒಂದಿನ ಸಿಗ್ತಾರೆ. ಸಿಕ್ಕಾಗ ಏನಾಗತ್ತೆ, ಯಾಕೆ ದ್ವೇಷ ಮಾಡಿದ್ರು, ಯಾಕೆ ಪ್ರೀತಿ ಮಾಡಿದ್ರು, ಕೊನೆಗೆ ಯಾಕೆ ಅವ್ರು ಬೇರೆ ಆದರು ಅನ್ನೋ ಕಂಪ್ಲೀಟ್ ಒಂದು ಸ್ಟೋರಿನ ನಾನು ನಿಮ್ಗೆ ಇವತ್ತು ಹೇಳ್ತೀನಿ. ಅದೊಂದು ಡಿಗ್ರಿ ಕಾಲೇಜ್, ಎಲ್ಲ ಪಿ ಯು ಸಿ ಮುಗಿಸಿ ಆಗಿನ್ನು ಡಿಗ್ರಿಗೆ ಎಂಟ್ರಿ ಕೊಡ್ತಾ ಇರ್ತಾರೆ. ಸೀನಿಯರ್ಗಳು ಹೊಸದಾಗಿ ಕಾಲೇಜಿಗೆ ಬರೋ ಜೂನಿಯರ್ಗಳನ್ನ ರ್ಯಾಗಿಂಗ್ ಮಾಡೋದ್ರಲ್ಲಿ ಬಿಸಿ ಇದ್ದರೆ ಜೂನಿಯರ್ಗಳು ಡಿಗ್ರಿ ಕಾಲೇಜ್ಗಳು ಹೇಗಿರ್ತೋ ಅನ್ನೋ ಅವ್ರದ್ದೇ ಒಂದು ಕನಸನ್ನು ಕಟ್ಕೊಂಡು ಕಾಲೇಜ್ ಗೇಟೊಳಗಡೆ ಎಂಟ್ರಿ ಕೊಡ್ತಾ ಇರ್ತಾರೆ. ಹೀಗೆ ಸಾವಿರಾರು ಕನಸುಗಳನ್ನ ತನ್ನ ಮನಸ್ಸಲ್ಲಿಟ್ಕೊಂಡು ಡಿಗ್ರಿ ಕಾಲೇಜ್ಗೆ ಎಂಟ್ರಿ ಕೊಡೋ ಒಂದು ಕಾಮರ್ಸ್ ಹುಡುಗ ಹುಡುಗಿಯ ಕಥೆನ ನಾನು ನಿಮಗೆ ಹೇಳ್ತೀನಿ. ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ಪ್ರತಿಯೊಬ್ಬರು ಬಂದು ಅಸೆಂಬಲ್ ಆಗ್ತಾರೆ. ಫಸ್ಟ್ ಬೆಂಚ್ ಅವರು ಸೈಲೆಂಟಾಗಿ ಕೂತ್ಕೊಂಡಿದ್ರೆ ಲಾಸ್ಟ್ ಬೆಂಚ್ ಸ್ಟೂಡೆಂಟು ಗೊತ್ತಲ್ಲ ಅವ್ರದ್ದೇ ಆದ ದಾಂದಲೆ ಕೀಟ್ಲೆಗಳನ್ನ ಮಾಡ್ಕೊಂಡು ಕೂತಿರ್ತಾರೆ. ಆದರೆ ಇದು ಎರಡಕ್ಕೂ ಸಂಬಂಧ ಇಲ್ಲದೆ ಇರೋ ಥರ ಮಿಡಲ್ ಬೆಂಚ್ ಸ್ಟೂಡೆಂಟ್ಸ್ ಕೂತಿರ್ತಾರೆ. ಹೀಗೆ ಕ್ಲಾಸ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ಒಂದಷ್ಟು ಜನ ಸ್ಟೂಡೆಂಟ್ಗಳು ಒಳಗಡೆ ಅಸೆಂಬಲ್ ಆಗಿ ಟೀಚರ್ ಯಾವಾಗ ಕ್ಲಾಸ್ ತಗೋತಾರೆ, ಯಾವಾಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಂತ ಕಾಯ್ತಾ ಇದ್ದರೆ, ಇನ್ನೂ ಕೆಲವರು ಯಾವ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ನೋಡ್ತಾ ಇದ್ದರೆ ಹುಡುಗಿರು ಕೂಡ ಹುಡುಗರ ಕಡೆ ವಾರೆ ನೋಟವನ್ನು ಬೀರ್ತಾ ಇರ್ತಾರೆ. ಹೀಗೆ ಒಂದಷ್ಟೊತ್ತು ಟೈಮ್ ಪಾಸ್ ಆಗುತ್ತೆ. ಆಗ ಕಾಲೇಜಿಗೆ ಎಂಟ್ರಿ ಕೊಡ್ತಾನೆ ದೇವರಾಜ್. ಎಸ್, ದೇವರಾಜ್ ನೋಡೋದಕ್ಕೆ ಅಷ್ಟೊಂದು ಸುಂದರವಾಗೇನಿರೋದಿಲ್ಲ, ಆದರೂ ಕೂಡ ಕ್ಲಾಸ್ ಒಳಗಡೆ ಎಂಟ್ರಿ ತಗೋತಿದ್ದಂಗೆ ಇಡೀ ಕಾಲೇಜಲ್ಲಿ ಆ ಕ್ಲಾಸ್ ರೂಮಲ್ಲಿ ಯಾರೆಲ್ಲ ಅಸೆಂಬಲ್ ಆಗಿದ್ದರು ಅವರು ಅಷ್ಟು ಜನರ ಅಟೆನ್ಷನನ್ನು ಅವನ ಕಡೆ ತಿರುಗೋ ಹಾಗೆ ಮಾಡ್ತಾನೆ. ಅಲ್ಲಿಂದ ನೇರವಾಗಿ ಬಂದು ಲಾಸ್ಟ್ ಬೆಂಚಲ್ಲಿ ಕೂತ್ಕೋತಾನೆ. ಎಲ್ಲರೂ ಅಟೆನ್ಷನ್ ಅವನ ಕಡೆನೇ ಇರುತ್ತೆ, ಎಲ್ಲರೂ ಅವನನ್ನು ತಿರುಗಿ ತಿರುಗಿ ಪದೇ ಪದೇ ನೋಡ್ತಾ ಇರ್ತಾರೆ. ಬಟ್ ಅವನು ಮಾತ್ರ ಬರ್ತಾನೆ, ಎಲ್ಲರ ಕಡೆ ಒಂದ್ಸರಿ ನೋಡ್ತಾನೆ, ಸೈಲೆಂಟಾಗಿ ಕೂತ್ಕೋತಾನೆ. ಇಷ್ಟಾದಮೇಲೆ ಸ್ವಲ್ಪ ಹೊತ್ತಲ್ಲೇ ಕ್ಲಾಸ್ಗೆ ಕ್ಲಾಸ್ ಟೀಚರ್ ಬರ್ತಾರೆ. ಕ್ಲಾಸ್ ಟೀಚರ್ ಬಂದು ಅವ್ರ ಪರಿಚಯನ ಅವ್ರು ಮಾಡ್ಕೋತಾರೆ. ಆ್ಯಂಡ್ ದೆನ್ ಆ್ಯಸ್ ಯೂಶ್ವಲ್ ಹೊಸ ಸ್ಟೂಡೆಂಟ್ಸು, ಹೊಸ ಕಾಲೇಜು, ಟೀಚರ್ ಪ್ರತಿಯೊಬ್ಬ ಸ್ಟೂಡೆಂಟ್ನ ಪರಿಚಯ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಪರಿಚಯ ಮಾಡ್ಕೋಬೇಕಾದ್ರೆ ದೇವರಾಜ್ ಸರದಿ ಬರುತ್ತೆ. ಆವಾಗ ಅವನ್ನ ಎದ್ದು ನಿಲ್ಲಿಸಿ ಕೇಳ್ತಾರೆ, ನಿನ್ನ ಹೆಸರೇನು, ಆ್ಯಂಡ್ ದೆನ್ ನಿನ್ನ ಆ್ಯಂಬಿಷನ್ ಏನು ಅಂತ. ಆವಾಗ ದೇವರಾಜ್ ಹೇಳ್ತಾನೆ, ಎಸ್ ಮೇಡಮ್, ನನ್ನ ಹೆಸರು ಯಶ್ ಅಂತ, ಬಿಗ್ ಪೊಲಿಟಿಷಿಯನ್ ಆಗಬೇಕು ಅನ್ನೋದೇ ನನ್ನ ಲೈಫ್ ಟೈಮ್ ಆ್ಯಂಬಿಷನ್ ಅಂತ ಹೇಳ್ತಾನೆ. ಟೀಚರ್ ಕೇಳ್ತಾರೆ, ನೀನು ನೋಡೋದಕ್ಕೆ ತುಂಬ ಚೆನ್ನಾಗಿದೆಯಾ, ಒಳ್ಳೆ ಹೈಟ್ ಇದೆ, ಒಳ್ಳೆ ಪರ್ಸ್ನಾಲ್ಟಿ ಇದೆ, ಹೀಗಿರಬೇಕಾದ್ರೆ ಸಿನಿಮಾ ಲ್ಯಾಂಡಿಗೆ ಹೋಗ್ಬೋದಲ್ಲ, ಯಾಕೆ ಪೊಲಿಟಿಷಿಯನ್ ಆಗಬೇಕು ಅಂತ ಅನ್ಕೋತಿದ್ಯಾ ಅಂತ. ಆಗ ಅವನು ಹೇಳ್ತಾನೆ, ದುಡ್ಡು ಇರಬೇಕು, ಪವರು ಇರಬೇಕು, ಆ ಥರ ಪೊಸಿಷನ್ಗೆ ಹೋಗೋದಕ್ಕೆ ನನಗೆ ಇಷ್ಟ, ಅದಕ್ಕೋಸ್ಕರ ನಾನು ಪೊಲಿಟಿಕ್ಸ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಅವನ ಆ ಒಂದು ಉತ್ತರ ಮತ್ತೆ ಇಡೀ ಕ್ಲಾಸ್ ರೂಮ್ ಅವನ ಕಡೆ ತಿರುಗಿ ನೋಡೋ ಹಾಗೆ ಮಾಡುತ್ತೆ. ಮತ್ತೆ ಅವನು ಪ್ರತಿಯೊಬ್ಬರು ಅಟೆನ್ಷನ್ನ ಗ್ರ್ಯಾಬ್ ಮಾಡ್ತಾನೆ, ಆ್ಯಂಡ್ ದೆನ್ ಸೈಲೆಂಟಾಗಿ ಕೂತ್ಕೋತಾನೆ. ಫಸ್ಟ್ ಕ್ಲಾಸ್ ಮುಗಿಯುತ್ತೆ, ಸೆಕೆಂಡ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಇನ್ನೊಬ್ಬರು ಲೆಕ್ಚರರ್ ಬರ್ತಾರೆ, ಅವರು ಪರಿಚಯನ ಮಾಡ್ಕೊಡ್ತಾರೆ. ಆ್ಯಂಡ್ ದೆನ್ ಅವರು ಕೂಡ ಕ್ಲಾಸ್ ರೂಮಲ್ಲಿ ಯಾರೆಲ್ಲ ಇದ್ದಾರೆ ಅವ್ರ ಪರಿಚಯನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಗೇನ್ ಯಶ್ ಸರದಿ ಬರುತ್ತೆ. ಯಶ್ ಈ ಟೀಚರ್ ಹತ್ರ ಇನ್ನೊಂದು ಹೆಸರು ಹೇಳ್ತಾನೆ, ನಿನ್ನ ಹೆಸರು ಏನು ಅಂತ ಕೇಳಿದಾಗ ನಾನು ಸುದೀಪ್ ಅಂತಾನೆ. ಎಲ್ಲರೂ ಮತ್ತೆ ಅವ್ರ ಕಡೆ ತಿರುಗಿ ನೋಡ್ತಾರೆ. ಫಸ್ಟ್ ಕ್ಲಾಸಲ್ಲಿ ಯಶ್ ಅಂದ, ಇವಾಗ ನೋಡಿದ್ರೆ ಸುದೀಪ್ ಅಂತಿದ್ದಾನೆ, ಏನಪ್ಪ ಇದು ಅಂತ. ಆ ಟೀಚರ್ ಕೂಡ ಕ್ಲಾಸ್ ಮುಗಿಸಿ ಹೊರಗೆ ಹೋಗ್ತಾರೆ. ಮತ್ತೊಬ್ಬರು ಬರ್ತಾರೆ, ಅವ್ರ ಹತ್ರ ಇವನು ದರ್ಶನ್ ಅಂತಾನೆ. ಮತ್ತೊಬ್ಬರು ಬರ್ತಾರೆ, ಅವ್ರ ಹತ್ರ ಜೇಮ್ಸ್ ಅಂತಾನೆ. ಹೀಗೆ ಯಾವ್ಯಾವ ಟೀಚರ್ ಕ್ಲಾಸಿಗೆ ಬರ್ತಾರೆ ಅವ್ರ ಹತ್ರ ಒಂದೊಂದು ಹೆಸರನ್ನು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಒಂದು ಆನ್ಸರಿಂದ ಇಡೀ ಕ್ಲಾಸಲ್ಲಿ ಎಷ್ಟು ಜನ ಬಾಯ್ಸ್ ಗರ್ಲ್ಸ್ ಇದ್ದರು ಅಷ್ಟು ಜನದ ಅಟೆನ್ಷನ್
ಅವ್ರ ಕಡೆ ತಿರುಗುತ್ತೆ. ಆ್ಯಂಡ್ ದೆನ್ ಸೆಕೆಂಡ್ ಡೇ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಡೇ ಅವ್ರ ಕ್ಲಾಸ್ ಟೀಚರ್ ಇದ್ದಕ್ಕಿದ್ದಂಗೆ ಬಂದು ಹೂ ಈಸ್ ದೇವರಾಜ್ ಅಂತ ಕೇಳ್ತಾರೆ. ಇಡೀ ಕ್ಲಾಸಲ್ಲಿ ದೇವರಾಜ್ ಅನ್ನೋ ನೇಮಲ್ಲಿ ಯಾರೂ ಇಲ್ಲ ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ. ಬಟ್ ದೇವರಾಜ್ ಅನ್ನೋ ಇರ್ತಾನೆ. ಬಟ್ ಆ ದೇವರಾಜ್ ಯಾರು ಅಂತ ಯಾರಿಗೂ ಗೊತ್ತಿರಲ್ಲ. ಕೊನೆಗೆ ಯಶ್, ಸುದೀಪ್, ದರ್ಶನ್, ಜೇಮ್ಸ್ ಈ ಥರ ನಾಲ್ಕೈದು ಹೆಸರನ್ನು ನಿನ್ನೆ ಹೇಳ್ಕೊಂಡಿದ್ದ ಅದೇ ಹುಡುಗ ದೇವರಾಜ್ ನಾನೇ ಅಂತ ಎದ್ದು ನಿಂತ್ಕೋತಾನೆ. ಆ ಕ್ಲಾಸ್ ಟೀಚರ್ ಇನ್ನೇನು ಅವನಿಗೆ ಬೈಬೇಕು, ಬಟ್ ಸೆಕೆಂಡ್ ಪಿ ಯು ಸಿನಲ್ಲಿ ಅವನು ತಗೊಂಡಿದ್ದು ಮಾರ್ಕ್ಸ್ ಕಾರ್ಡನ್ನ ಅವ್ರು ನೋಡಿರ್ತಾರೆ. ತುಂಬ ಒಳ್ಳೆ ಮಾರ್ಕ್ಸ್ ತಗೊಂಡಿರ್ತಾನೆ, ಡಿಸ್ಟಿಂಕ್ಷನಲ್ಲಿ ಪಾಸ್ ಕೂಡ ಆಗಿರ್ತಾನೆ. ಅದೊಂದೇ ಕಾರಣಕ್ಕೋಸ್ಕರ ನಿನ್ನನ್ನು ತುಂಬ ಇಷ್ಟ ಆದೆ. ಓದೋದ್ರ ಕಡೆ ಜಾಸ್ತಿ ಗಮನ ಕೊಡು, ತುಂಟಾಟ ಬಿಡು, ನಿನ್ನ ಮಾರ್ಕ್ಸ್ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಬಾರ್ದು ಅಂತ ಅವನಿಗೊಂದು ಸ್ವೀಟ್ ವಾರ್ನಿಂಗ್ ಕೊಟ್ಬಿಟ್ಟು ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಈ ಥರ ಡಿಗ್ರಿ ಕಾಲೇಜ್ಗೆ ಜಾಯ್ನ್ ಆದ ಜಸ್ಟ್ 2 ಡೇಸಲ್ಲಿ ಎಲ್ಲರೂ ಗಮನ ತನ್ನ ಕಡೆ ತಿರುಗುವಂತೆ ದೇವರಾಜ್ ಮಾಡ್ತಾನೆ. ಇದನ್ನೆಲ್ಲ ಅವನದೇ ಕ್ಲಾಸಲ್ಲಿರೋ ಒಂದು ರಾಜೇಶ್ವರಿ ಅನ್ನೋ ಹುಡುಗಿ ನೋಡ್ಕೊಂಡು ಕೂತಿರ್ತಾಳೆ. ಬಟ್ ಅವಳಿಗೆ ಅವನ ಕಂಡ್ರೆ ಒಂದು ಚೂರು ಇಷ್ಟ ಇರೋದಿಲ್ಲ. ಯಾಕೆ ಅಂತ ಗೊತ್ತಿಲ್ಲ, ಅವಳ ಮನಸ್ಸಲ್ಲಿ ಅವನನ್ನು ಹೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬರ್ತಾ ಬರ್ತಾ ಅವನ ಕಾಲೇಜಲ್ಲಿ ತುಂಬ ಫೇಮಸ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾನೆ. ಇಡೀ ಕಾಲೇಜ್ ಅವನ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡುತ್ತೆ. ಓದೋದ್ರಲ್ಲಾಗಿರ್ಬೋದು, ಸ್ಪೋರ್ಟ್ಸಲ್ಲಾಗಿರ್ಬೋದು, ಫ್ರೆಂಡ್ಸ್ ಜೊತೆ ಅವನಿರೋ ರೀತಿಯಲ್ಲಾಗಿರ್ಬೋದು, ಎಲ್ಲರನ್ನು ಮಾತಾಡಿಸೋ ರೀತಿ ಆಗಿರ್ಬೋದು, ಎಲ್ರಿಗೂ ಇಷ್ಟ ಆಗ್ತಾ ಹೋಗುತ್ತೆ. ಸ್ಟಾರ್ಟಿಂಗಲ್ಲಿ ದೇವರಾಜನ್ನ ಹೇಟ್ ಮಾಡ್ತಾ ಇದ್ದ ರಾಜೇಶ್ವರಿ ನಿಧಾನಕ್ಕೆ ಅವನನ್ನು ಪ್ರೀತಿಸೋಕೆ ಸ್ಟಾರ್ಟ್ ಮಾಡ್ತಾಳೆ. ಆದರೆ ಆ ಪ್ರೀತಿನ ಅವನ ಹತ್ರ ಹೇಗೆ ಹೇಳ್ಕೋಬೇಕು ಅಂತ ಅವಳಿಗೆ ಗೊತ್ತಾಗೋಲ್ಲ. ಆದರೆ ದೇವರಾಜ್ ಮಾತ್ರ ಇಡೀ ದಿನ ಕಾಲೇಜ್ನಲ್ಲಿ ಅವನ ಫ್ರೆಂಡ್ಸ್ಗಳ ಜೊತೆಗೆ ಓಡಾಡ್ತಾ ಇರ್ತಾನೆ. ರಾಜೇಶ್ವರಿಗೆ ಎಲ್ಲೂ ಕೂಡ ಅವನಿಗೆ ತನ್ನ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ ಚಾನ್ಸಸ್ ಸಿಗ್ತಾ ಇರಲ್ಲ. ಅವಳು ತುಂಬ ದಿನ ಕಾಯ್ತಾಳೆ. ಹೀಗೆ ಕಾಯ್ತಾ ಕಾಯ್ತಾ ಫಸ್ಟ್ ಇಯರ್ ಮುಗ್ದೇ ಹೋಗುತ್ತೆ. ಸೆಕೆಂಡ್ ಇಯರಿಗೆ ಎಲ್ಲರೂ ಪ್ರಮೋಟ್ ಆಗ್ತಾರೆ. ಸೆಕೆಂಡ್ ಇಯರಿಗೆ ಪ್ರಮೋಟ್ ಆದರೂ ಕೂಡ ರಾಜೇಶ್ವರಿಗೆ ಇನ್ನೂ ದೇವರಾಜ್ಗೆ ಐ ಲವ್ ಯು ಅಂತ ಹೇಳೋದಕ್ಕಾಗಿರೋದಿಲ್ಲ. ಬಟ್ ಒನ್ ಫೈನ್ ಡೇ ಆ ದಿನ ಕೂಡ ಬರುತ್ತೆ. ರಾಜೇಶ್ವರಿ ಹೇಳಿದ ತಕ್ಷಣ ದೇವರಾಜ್ ಕೂಡ ಒಂದು ಕ್ಷಣ ಯೋಚನೆ ಮಾಡಿದೆ, ಐ ಲವ್ ಯು ಟು ಅಂತ ಹೇಳ್ತಾನೆ. ಇಲ್ಲಿಂದ ಅವರಿಬ್ಬರು ಪ್ರೀತಿ ಸ್ಟಾರ್ಟ್ ಆಗುತ್ತೆ. ಹೀಗೆ ಸ್ಟಾರ್ಟ್ ಆಗಿದ್ದ ಪ್ರೀತಿ ದಿನ ದಿನ ಇಡೀ ಕಾಲೇಜಲ್ಲಿ ಸುದ್ದಿ ಮಾಡುತ್ತೆ. ಫ್ರೆಂಡ್ಸಿಗೆ ಗೊತ್ತಾಗುತ್ತೆ, ಟೀಚರ್ಸಿಗೆ ಗೊತ್ತಾಗುತ್ತೆ, ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಹೋಗುತ್ತೆ. ಹೀಗೆ ಅವರಿಬ್ಬರು ಪ್ರೀತಿ ಇಡೀ ಕಾಲೇಜ್ ತುಂಬ ಸುದ್ದಿ ಆಗುತ್ತೆ. ಹಿಂಗಿರ್ಬೇಕಾದ್ರೆ ಒಂದಿನ ಅವ್ರ ಕ್ಲಾಸ್ ಟೀಚರ್ಗೆ ಇವರಿಬ್ಬರು ವಿಷಯ ಗೊತ್ತಾಗುತ್ತೆ. ಇವರಿಬ್ಬರು ವಿಷಯ ಅವ್ರ ಕ್ಲಾಸ್ ಟೀಚರ್ಗೆ ಗೊತ್ತಾದಮೇಲೆ ಏನಾಗುತ್ತೆ? ಅವರಿಬ್ಬರು ಲವ್ ಕಂಟಿನ್ಯೂ ಆಗತ್ತಾ, ಬ್ರೇಕಪ್ ಆಗತ್ತಾ, ಅವರಿಬ್ಬರನ್ನ ಕಾಲೇಜಿಂದ ಡಿಬಾರ್ ಮಾಡ್ತಾರೆ? ಇದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ.